ಎಸ್ ಇನ್ನ ಮುಂದಿನ ಕ್ಷೇತ್ರ ಪೇಟೆ ಆರ್ ಪೇಟೆ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಹಾಲಿ ಶಾಸಕರು ನಾರಾಯಣಗೌಡ ಮತ್ತೆ ಮಂತ್ರಿ ಕೂಡ ಹೌದು ಅವರೇ ಟಿಕೆಟ್ ಆಕಾಂಕ್ಷಿ ಅಲ್ಲ ಟಿಕೆಟ್ ಅವರೇ ಸ್ಪರ್ಧೆ ಮಾಡ್ತಾರೆ ಈ ನಡುವೆ ಬೇರೆ ಬೇರೆ ಸುದ್ದಿಗೆ ಕಾರಣ ಆಗ್ತಾ ಇದೆ ನಾರಾಯಣಗೌಡರು ಕಾಂಗ್ರೆಸ್ ಬರ್ತಾರಂತೆ ಕಾಂಗ್ರೆಸ್ನ ಸ್ಪರ್ಧೆ ಮಾಡ್ತಾರಂತೆ ಅಂತ ಇನ್ನೂ ಅಂತೆ ಕಂತೆಲ್ಲೇ ಇದೆ ಫೈನಲ್ ಆಗಿಲ್ಲ ನೋಡೋಣ ಇಲ್ಲ ನಾರಾಯಣಗೌಡರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋದು ಪ್ರಬಲವಾಗಿದೆ ನಾರಾಯಣಗೌಡರು ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಕಾಂಗ್ರೆಸ್ ಈ ಇದಕ್ಕೆ ಪೂರಕ ಎನ್ನುವಂತೆ ಒಂದ್ ತಿಂಗಳು ಎರಡು ತಿಂಗಳಿಂದ ಯಾವುದೇ ಕಾರಣಕ್ಕೂ ಅವ್ರಿಗೆ ಬಂದ್ರೆ ಅವಕಾಶ ಕೊಡಬೇಡಿ ಅಂತ ಕೆಬಿ ಜನ ಕೂಡ ಇದೆ ಇದೆ ಜೊತೆಗೆ ಯಾರ್ಯಾರು ಈಗಾಗ್ಲೇ ಒಳಗಡೆ ಮಾತುಕತೆ ಮಾಡ್ತಾವ್ರೆ ಅನ್ನೋದು ಕೂಡ ಇದೆ ಉಸ್ತುವಾರಿ ಬೇಡ ಬೇಡ ಅಂತವ್ರೆ ಮಂಡ್ಯ ಉಸ್ತುವಾರಿ ಆಮೇಲೆ ಮಧ್ಯ ಒಂದ್ಸರಿ ನಾನು ಬಿಜೆಪಿ ಟಿಕೆಟ್ ಬೇಕೋ ಬೇಡ ಯಾರೋ ಯಾರು ಆಗ ಯಾರ ಕೊಡ್ಬೋದು ಇವೆಲ್ಲ ಮಾತಾಡಿದಾರೆ ಎರಡನೇ ವಿಚಾರ ಏನಂದ್ರೆ ಜೆಡಿಎಸ್ ನ ಎಚ್ ಡಿ ಮಂಜು ಈಗಾಗಲೇ ಘೋಷಿತ ಘೋಷಿತ ಅವ್ರಿಗೆ ವಿರೋಧ ಇದೆ ದೇವರಾಜು ಈಗ ರಾಜಲಿ ದಿನೇಶ್ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ನಾರಾಯಣಗೌಡ ಏನಾರ ಕಾಂಗ್ರೆಸ್ ಹೋದ್ರೆ ಈ ರಾಜುಲಿ ದಿನೇಶ್ ಅಥವಾ ಬಿಜೆಪಿ ಹೋಗ್ಬಹುದು ಆಮೇಲೆ ನಮ್ಮ ನಮ್ಮ ಹುಡುಗ ಚಂದನ್ ಗೌಡ ಇಂಡಿಪೆಂಡೆಂಟ್ ಮಾಡ್ತಾ ಇದ್ದಾರೆ ನೈತಿಕ ರಾಜಕಾರಣವನ್ನು ಯಾರೋ ಒಬ್ರು ಅಭ್ಯರ್ಥಿ ಅಂತ ಇರ್ತಾರೆ ಮಗ ನೀನ್ ಆಗ್ಲೇ ಹದಿನೈದು ಇಪ್ಪತ್ತು ಸಾವಿರ ಓಟ್ ಬಂದ್ಬಿಟ್ಟಿದೀವ ಅಂತ ಈಗಾಗಲೇ ಒಂದ್ ಐವತ್ತೆಂಟು ಅರವತ್ತು ಹಳ್ಳಿಗೆ ಹೊಸ ಟ್ರೆಂಡ್ ಮಾಡ್ತಾ ಇದ್ದಾರೆ ಅರವತ್ತು ಹಳ್ಳಿಗೆ ಕೊಟ್ಟಿದ್ದಾರೆ ಅಲ್ಲಿ ಎರಡು ಒಂದ್ ದೂರಲ್ಲಿ ನೀರಂದು ಗಲೀಜ್ ನೀರ್ ಬರೋದು ಪಿಡಿಒ ಹೋಗಿ ಒತ್ತಾಯ ಮಾಡಿ ಮೂರ್ ದಿನದಲ್ಲಿ ಒಳ್ಳೆ ನೀರು ಕೊಡೋಕೆ ಸಹಾಯ ಮಾಡಿದ್ರು ಇನ್ನೊಂದೂರ್ಗೆ ಗೌಡ್ರ ಪಾಕ್ತೂರ್ಗೆ ಮೂವತ್ತು ವರ್ಷ ಇಂದ ಬಸ್ ಇರ್ಲಿಲ್ಲ ಸ್ಕೂಲ್ ಕಾಲೇಜ್ ಟೈಮ್ ಹೋಗಿ ಕರೆಕ್ಟ್ ಆಗಿ ಮೂರ್ ದಿನದಲ್ಲಿ ಹೋರಾಟ ಕೊಟ್ಟು ಚಂದನ್ ಗೌಡ ಅಲ್ಲಿ ಬಸ್ ಹಾಕ್ಸಿದಾರೆ ಅಂದ್ರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಷ್ಟೇ ನನ್ನಿಂದ ಸಾಧ್ಯ ಆಗಿದ್ದು ಅಂತ ಚಂದನ್ ಹೇಳ್ತಿಲ್ಲ ಅಲ್ಲಿ ನೀವು ನನ್ನ ಜೊತೆ ಬಂದ್ರಿ ನಾನು ಕೆಲಸ ಮಾಡಿಸ್ದೆ ನಾನು ಈ ಕೆಲಸವನ್ನ ನನ್ಗೆದ್ರೆ ಎಮ್ ಎಲ್ ಎ ಆದ್ರೆ ಮಾಡ್ತೀನಿ ಅವ್ರೆ ರಾಜಕಾರಣ ಯಾರಪ್ಪ ಮನೆ ಸ್ವತ್ತಲ್ಲ ಯಾರು ಇಲ್ಲಿ ಪಾಳೆಗಾರರಲ್ಲ ಎದೇ ಯುದ್ಧ ಹಣವನ್ನ ಸುರಿದ್ರು ಜನ ವೋಟ್ ಯಾರಿಗ ಹಾಕ್ಬೇಕು ಅವ್ರಿಗೆ ಹಾಕ್ತಾರೆ ಈಸ್ಕಂಡ್ ಹಾಕ್ತಾರೆ ಮಂಡ್ಯ ಲೋಕಸಭೆ ಚುನಾವಣೆ ಅದಾಗಲೇ ಸಾಬೀತಾಗಿದೆ ಸಾಬೀತಾಗಿದೆ ಒಂದ್ ರೌಂಡ್ ಸೈಕಲಿಂಗ್ ತಿರ್ತಿದೆ ಹಣ ಇಲ್ಲದೆ ಓಟ್ ಕೆಆರ್ ಪೇಟೆ ಕೃಷ್ಣ ಅಂತವ್ರಿಗೂ ಕೆಆರ್ ಪೇಟೆ ಜನ ಓಟ್ ಹಾಕಿದ್ದಾರೆ ಪ್ರಕಾಶ್ ಅವ್ರಿಗೆ ಹಾಕಿದ್ದಾರೆ ಕೆಆರ್ ಪೇಟೆ ಕೃಷ್ಣ ಅವ್ರಿಗೆ ಓಟ್ ಹಾಕಿದ್ರು ಹಣದ ಮೇಲೆ ನಡೆದಂತ ರಾಜಕಾರಣದಲ್ಲಿ ಓಟ್ ಹಾಕಿದ್ದಾರೆ ಮತ್ ಯಾಕೋ ಸೈಕಲ್ ಇದೆ ಈಗ ಹಣ ಅಲ್ಲ ಗುಣ ಗುಣ ರಾಜಕಾರಣ ಅಂತ ಹೋಗ್ತಾವ್ ಚಂದನ್ಗೌಡ ಗೌಡ ಬಟ್ ಸೌಂಡ್ ಇದೆ ಚಂದನ್ಗೌಡ ಸದ್ಯಕ್ಕೆ ಸದ್ಯಕ್ಕೊಂದು ಹದಿನೈದು ಇಪ್ಪತ್ ಸಾವಿರ ಓಟ್ಗೆ ಇದೆ ಅರವತ್ತಳ್ಳಿನಲ್ಲೂ ಕೂಡ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಬೇರೆ ಬೇರೆ ರಾಜ ಜಿಲ್ಲೆಯಿಂದ ಬಂದು ಅಲ್ಲಿ ಪ್ರಚಾರ ಮಾಡ್ತಾರೆ ಚಂದನ್ಗೌಡ ಪರವಾಗಿ ಹಾಗ ನೋಡಿದ್ರೆ ಇಲ್ಲಿ ಬಿಜೆಪಿನೂ ಡಿಕ್ಲೇರ್ಡ್ ಇಲ್ಲ ಕಾಂಗ್ರೆಸ್ ಡಿಕ್ಲೇರ್ಡ್ ಇಲ್ಲ ಒನ್ ಅಂಡ್ ಓನ್ಲಿ ಜೆಡಿಎಸ್ ಇಂದ ಎಚ್ ಡಿ ಮಂಜು ಇಂಡಿಪೆಂಡೆಂಟ್ ಚಂದನ್ ಗೌಡ ರಾಜುಲಿ ದಿನೇಶ್ ಕೂಡ ಕಂಟೆಸ್ಟ್ ಮಾಡ್ತಾರೆ ಈಗ ಬಿಜೆಪಿ ನಾರಾಯಣಗೌಡರು ಪಾರ್ಟಿ ಬಿಡ್ತಾರ ಚರ್ಚೆ ಇದೆ ಚರ್ಚೆ ಇದೆ ಕಾಂಗ್ರೆಸ್ ಇನ್ನು ಘೋಷಣೆ ಆಗ್ಲಿಲ್ಲ ಅವರಲ್ಲಿಗೋರ್ ಏನಾಗುತ್ತೋ ಅಧ್ವಾನ ಸೊ ಹಾಗಾಗಿ ಜೆ ಡಿ ಎಸ್ ಇಲ್ಲಿ ಮುನ್ನಡೆಯನ್ನು ಕಾಯ್ದು ಕಾಯ್ದೆ ಇದು ಕತೆ ಕುತೂಹಲ ಇದೆ ನಾನು ಬಿ ಎಸ್ ಪಿ ನಿಂತು ನಂತರ ಜೆಡಿಎಸ್ ಬಿಜೆಪಿ ಗೆದ್ದೆ ಮತ್ತೆ ಅಂದ್ರೆ ಜನ ಈಗ ಅಲ್ಲಿ ಗ್ರೌಂಡ್ ಅಲ್ಲಿ ನಾರಾಯಣ್ ಗೌಡರ ವಿರುದ್ಧವಾದಂತ ಅಲೆ ಅಲೆ ಆಪೋಸಿಟ್ ವೇವ್ ಇದೆ ನಾರಾಯಣ್ ಗೌಡ ಏನೋ ಓಟ್ ಐದ್ ಸಾವಿರ ಹತ್ತ್ ಸಾವಿರ ಕೊಡ್ತೀವಿ ಅಂತ ಏನೋ ಕೊಡ್ತಾರೆ ಅಂತ ಏನೋ ಅಂತ ಮಾತಾಡ್ತಾರೆ ಮಾತಾಡ್ತಾರೆ ವೋಟ್ ಇಪ್ಪತ್ ಸಾವಿರ ಕೊಟ್ಟು ವೋಟ್ ಹಾಕಲ್ಲ ಜನ ಇದ್ದಾರ ನಡೀತಿದೆ ಜೆಡಿಎಸ್ ನ ಎಮ್ ಎಲ್ ಎ ಆಗಿದೆ ಆಪರೇಷನ್ ಗಮಲಕ್ಕಾಗಿ ನಾವ್ ಒಂದ್ ರಿಕ್ವೆಸ್ಟ್ ರಾಜಕಾರಣ ಯಾರಪ್ಪನ ಮನೆ ಸ್ವತ್ತಲ್ಲ ಹ್ಮ್ ಯಾರ ಪಾಳೇಗಾರರ ಸ್ವತ್ತಲ್ಲ ನಿಮ್ ಕ್ಷೇತ್ರವನ್ನ ಉದ್ಧಾರ ಮಾಡೋದು ಮಾಡ್ತಾರೆ ಅಂತ ಕ್ಯಾಂಡಿಡೇಟ್ ಮೇಲೆ ನಂಬಿಕೆ ಬಂದ್ರೆ ಚಿನ್ನೆ ಪನ್ನೆ ಯಾವ ಪಾರ್ಟಿ ನೋಡಕ್ ಹೋಗ್ಬೇಡಿ ವೋಟ್ ಹಾಕಿ ಚಂದನ್ ಆ ವಿಚಾರಕ್ ಕೊಟ್ರೆ ಕಂಪೇರ್ ಟು ಅದರ್ಸ್ ಅಭ್ಯರ್ಥಿಗಳು ಇಂದ ಬಸ್ ಹಾಕ್ಸಕ್ಕಾಗಿಲ್ಲ ಮೂರ್ ದಿನ್ದಲ್ಲಿ ಬಸ್ ಹಾಕ್ಸೋಣ ಹುಡ್ಗ ಚಂದನ್ ಗೌಡ ನಾನ್ ನೋಡ್ದೇ ಬಿಡಿಯೋನ ಮಲೆ ನಾವು ಇಷ್ಟೇ ಒಳ್ಳೆಯವ್ರ ರಾಜಕೀಯಕ್ಕೆ ಬರ್ಬೇಕು ಜನಗಳಿಗ್ ಒಳ್ಳೇದಾಗಬೇಕು ಬಂದು ಹಣವನ್ನ ಬಂಡವಾಳ ಹತ್ತು ಇಪ್ಪತ್ ಕೋಟಿ ಖರ್ಚು ಮಾಡಿ ಎಮ್ ಎಲ್ ಆದ್ಮೇಲೆ ಐವತ್ ಕೋಟಿ ಮಾಡ್ಕೊಳ್ಳೋ ಹೆಂಗೇನವ್ರ ವೋಟ್ ಹಾಕ್ಬೇಡಿ ನಿಮ್ ಕೈಗೆ ಸಿಗೋರು ನಿಮ್ ಮನೆ ಬಾಕ್ಲಿಗೆ ಸಿಗೋರ್ ಓಟ್ ಹಾಕಿ ಕೆಆರ್ ಪೇಟೆ ನಲ್ಲಿ ಹೊಸ ರೀತಿಯ ರಾಜಕೀಯ ಕ್ರಾಂತಿಗೆ ಚಂದನ್ ಗೌಡ ಕಾರಣ ಆಗಿದ್ದಾರೆ ನೀವು ಸೋಲ್ಸಿ ಪರವಾಗಿಲ್ಲ ಹ್ಮ್ ಇರ್ತೀನಿ ನಾ ಒಂದ್ ಮಾತು ಚಂದೆ ಚಂದನ್ ಗೌಡ ನಮ್ಮ ಹುಡುಗ ನಮ್ಮ ಎಕ್ಸ್ ಎಂಪ್ಲಾಯಿ ನಮ್ ಕರ್ನಾಟಕ ಟಿವಿ ಕೆಲಸ ಮಾಡ್ತಿದ್ದ ಅಂತಲ್ಲ ಚಂದನ್ ಗೌಡ್ ಒಳ್ಳೆ ಕೆಲಸ ಮಾಡೋ ಹಂಬಲ ಇದೆ ವಿಷನ್ ಇದೆ ಕೆಆರ್ ಪೇಟೆ ಜನಕ್ಕೆ ಏನು ಹಾಕದ್ ಮಾಡ್ಬೋದು ಇನ್ನು ಏನ್ ಬೇಕಾದ್ರೂ ಮಾಡಬಹುದು ಬಟ್ ಕೆಆರ್ ಪೇಟೆ ಜನ ಏನ್ ತೀರ್ಮಾನ ಮಾಡ್ತಾರೆ ನೋಡ್ಬೇಕು ಬಹಳ ಸೌಂಡ್ ಇದ್ದಾರೆ ಚಂದನ್ ಬಟ್ ಇಲ್ಲಿ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಜೆಡಿಎಸ್ ನ ಎಚ್ ಟಿ ಮಂಜು ಮುನ್ನಡೆಯ ಒಟ್ಟಾರೆ ವೀಕ್ಷಕರ ಈ ಈ ಫೆಬ್ರವರಿಯಲ್ಲಿ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮದ್ದೂರು ಮೇಲುಕೋಟೆ ನಾಗಮಂಗಲ ಕೆಆರ್ಪೇಟೆಯಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮಳವಳ್ಳಿ ಮಂಡ್ಯ ಮತ್ತೆ ಶ್ರೀರಂಗಪಟ್ಟಣದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ಏಳು ಕ್ಷೇತ್ರದಲ್ಲಿ ಮೂರರಲ್ಲಿ ಕಾಂಗ್ರೆಸ್ ನಾಲ್ಕರಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದು ಕಂಡುಕೊಂಡಿದೆ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ